ನನ್ನ ಹೆಸರು ಸರಸ್ವತಿ ಅಂತ. ನಮ್ಮ ಯಜಮಾನರ ಹೆಸರು ಡಿ ಆರ್ ವೆಂಕಟರಮಣ. ಅವರು ಡಿ ವಿ ಜಿಗೆ ತುಂಬ ಆಪ್ತರಾಗಿದ್ದರು. ಹಾಗಾಗಿ ಅವ್ರ ಮನೆಗೆ ಅವಾಗ ದಿನ ಹೋಗೋರು. 18 ವರ್ಷ ಹೋದಾಗ ಬಿ ಜಿ ಎಲ್ ಸ್ವಾಮಿನೂ ಮಾತಾಡಿಸೋರು. ಮದ್ರಾಸಿಂದ ಬಂದ ತಕ್ಷಣ ನಮ್ಮನೆಗೆ ಬರೋರು ಗಂಡ ಹೆಂಡತಿ ಇಬ್ಬರು ಬಂದು 2 ಅವರ್ಸ್ ಹೆಚ್ಚು ಕಮ್ಮಿ ಮಾತಾಡೋರು. ನಕ್ಕು ನಕ್ಕು ನಮಗೆ ಒಳ್ಳೆ ಇದೆಲ್ಲ ನೋವು ಬಂದುಬಿಡೋದು. ಹಾಗೆ ತಮಾಷೆಯಾಗಿ ಮಾತಾಡೋರು ಪಾಪ. ಮನೆಯವ್ರು ಹಂಗಿರೋರು ನಮಗೆ. ಅವರು ದೊಡ್ಡ ಸೈಂಟಿಸ್ಟ್ ಅಂತಾಗಲಿ ಅಲ್ಲ, ಅವರು ಸಾಹಿತಿಗಳಂತಾಗಲಿ ಅದೇನು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ನಮಗೂ ಇನ್ನೂ ಚಿಕ್ಕ ವಯಸ್ಸಲ್ವಾ. ಏನೋ ಮನೆಗೆ ಬಂದರು ಬರೋರು ಚೆನ್ನಾಗಿರೋರು, ನಮ್ಮ ಜೊತೆಯಲ್ಲೆಲ್ಲ ಫ್ರೆಂಡ್ಲಿ ಆಗಿರೋರು ತುಂಬ. ಅದೊಂದೇ ನನಗೆ ಬೇಗ ಗೊತ್ತಾಗೋದಷ್ಟೇ. ಎಲ್ಲರೂ ಕೂತ್ಕೊಳ್ತಾ ಇದ್ರು ಒಟ್ಟಿಗೆ ಹಾಲಲ್ಲಿ. ಹೀಗೆ ಮಂಚ ನಮ್ಮ ಮನೇಲಿ ಫರ್ನಿಚರ್ ಏನೂ ಇರ್ತಾ ಇರಲಿಲ್ಲ. ನಮ್ಮ ಯಜಮಾನರಿಗೆ ಅದು ಯಾವುದು ಸರಿ ಹೋಗ್ತಾ ಇಲ್ಲ. ಬರೀ ಒಂದು ಈಸಿ ಚೇರು, ಒಂದು ಚಾಪೆ, ಯಾರು ಬಂದರೂ ಚಾಪೆ ಹಾಸೋದು. ಸರಿ, ಎಲ್ಲರೂ ಹಾಗೆ ಅಲ್ಲೇ ಕೂತ್ಕೊಂಡು ಅಲ್ಲೇ ಮಾತಾಡ್ತಾ ಇದ್ವಿ. ಒಂದು 2 ಅವರ್ಸ್ ಇರೋರು ಹೆಚ್ಚು ಕಮ್ಮಿ. ಬಂದಾಗೆಲ್ಲ ಮದ್ರಾಸಿಂದ ಬಂದಾಗೆಲ್ಲ ಬರೋರು. ಸರಿ, ಏನು ಪುಸ್ತಕ ಅವರು ಪ್ರಿಂಟ್ ಮಾಡಿದ್ರು ನಮಗೆ ಅದು ಇವ್ರಿಗೆ ಬರೆದು ತಂದು ಕೊಡೋರು ಪಾಪ. ಹೇಗೆ ನೀವು ಕಂಡಾಗ ಡಿ ವಿ ಜಿ ಅವರ ವ್ಯಕ್ತಿತ್ವವನ್ನು ನೀವು ಕಂಡಿರ್ತೀರಿ? ಹೌದು. ಅಥವಾ ನಿಮ್ಮ ಮನೆಯವರು ಕಂಡಿರ್ತಾರೆ? ಸ್ವಾಮಿಯವರ ವ್ಯಕ್ತಿತ್ವವನ್ನು ನೀವು ಕಂಡಿದ್ದೀರಿ? ಹೌದು. ಹೇಗೆ ಏನು ಅಂತ? ತುಂಬ ಸರಳವಾಗಿರೋರು ಪಾಪ. ನೋಡೋಕೆ ಬರೀ ಪೈಜಾಮ ಜುಬ್ಬ ಹಾಕ್ಕೊಂಡು ಒಂದು ಬ್ಯಾಗ್ ತಗ್ಲು ಹಾಕ್ಕೊಂಡು ಬರೋರು. ಸರಳವಾಗಿರೋರು ಪಾಪ. ಆಮೇಲೆ ಇವರು ನಮ್ಮ ಮನೆಯವ್ರು ಹೇಳೋದೇನು ಅಂದರೆ, ಅಲ್ಲಿ ನಮ್ಮ ಮನೆ ಗೋಖಲೆ ಇನ್ಸ್ಟಿಟ್ಯೂಟ್ ಪಕ್ಕದಲ್ಲಿ ಗುಡ್ಡ ಇತ್ತವ, ಆ ಗುಡ್ಡ ಹತ್ತಿ ಡಿ ವಿ ಜಿ ಮನೆಗೆ ಹೋಗ್ತಾ ಇದ್ದಿದ್ದು ಇವರು. ಒಂದಿನ ಹಾಗೆ ಹೋಗ್ತಾ ಇದ್ದಾಗ ಇವರಲ್ಲಿ ಒಂದು ಕ್ಯಾನ್ವಾಸ್ ಇಟ್ಕೊಂಡು ಪೇಂಟಿಂಗ್ ಇಟ್ಕೊಂಡಿದ್ರಂತೆ. ಇವರು ಬರೋಷ್ಟೊತ್ತಿಗೆ ಸನ್ರೈಸು, ಮರ ಅದೆಲ್ಲ ಅಷ್ಟು ಚೆನ್ನಾಗಿ ಬಿಡಿಸಿದ್ರಂತೆ. ನೋಡು 2 ಅವರ್ಸಲ್ಲಿ ಎಷ್ಟು ಒಳ್ಳೆ ಪೇಂಟಿಂಗ್ ಮಾಡಿದ್ದಾರೆ ಸ್ವಾಮಿ ಅಂತ ಹೇಳೋರು. ಜೊತೆಗೆ ಸಂಗೀತದಲ್ಲೂ ಆತನ ಅಭಿರುಚಿ ಇತ್ತು. ವೈಲಿನ್ ನುಡ್ಸೋರು ಸ್ವಾಮಿಯವರು, ವೈಲಿನ್ ನುಡ್ಸೋರು, ಪೇಂಟಿಂಗ್ ಮಾಡೋರು. ಇನ್ನು ಸಾಹಿತ್ಯ ಎಲ್ಲರಿಗೂ ಗೊತ್ತೇ ಇದೆ. ಅದ್ರ ವಿಚಾರದಲ್ಲಿ ನಾವು ಹೇಳೋ ಅಂಥದ್ದಲ್ಲ, ಬೇಕಾದಷ್ಟು ಬರೆದಿದ್ದಾರೆ. ನಮಗೆ ಇರೋದು ಅಂದರೆ ಅದೇ. ಅವ್ರ ಜೊತೇಲಿ ನಾವು ಮನೆಯವ್ರು ಹಂಗೆ ಇರ್ತಾಯಿದ್ರು, ನಮಗೆ ಬೇರೆ ಇನ್ನೇನು ಗೊತ್ತಾಗ್ತಾ ಇರಲಿಲ್ಲ ಆ ವಿಚಾರ. ಅದೇ ಸ್ವಾಮ ಕಾಲೇಜು ವಿಚಾರ ಮಾತಾಡೋರು ಇವ್ರ ಹತ್ರ. ಸರಿ, ಇನ್ನೇನು ಯಾವ್ಯಾವುದೋ ವಿಚಾರ, ತಮಿಳ್ನವ್ರ ವಿಚಾರ ಮಾತಾಡೋರು. ಸರಿ, ಎಲ್ಲ ಎಲ್ಲ ವಿಚಾರ, ಪಾಲಿಟಿಕ್ಸು ಮಾತಾಡೋರು ಅಂದರೆ ಅವರು ನಮ್ಮ ಇವರು ರಾಮಸ್ವಾಮಿ ನಾಯಕರು ಅಂತಿದ್ದರು ಆ ಕಾಲದಲ್ಲಿ. ಅವರು ಒಂದು ಸತಿ ಪ್ರೆಸಿಡೆನ್ಸಿ ಕಾಲೇಜಿಗೆ ಬಂದಿದ್ರಂತೆ. ಓ, ಇವರೆಲ್ಲ ಬಂದು ಇಲ್ಲಿ ಪ್ರಿನ್ಸಿಪಾಲ್ ಆಗಿಬಿಡ್ತಾರೆ ಅದು ಇದು ಅಂತ ಏನೋ ಒಂಥರ ಮಾತಾಡಿದ್ರಂತೆ. ಇವ್ರು ಯಾಕೆಂದ್ರೆ ಮೈಸೂರಿನವರಲ್ವಾ, ಇವರೇನು ಮಾಡಿದ್ರು, ಬೇಡಲೇ ಬೇಡ ಪ್ರಿನ್ಸಿಪಾಲ್ಗಿರಿ ಅಂತ ಬಿಟ್ಟೇ ಬಿಟ್ಟರು. ಬಿಟ್ಟು ಪ್ರೊಫೆಸರ್ ಆಗಿಬಿಟ್ರು ಬಾಟನಿಯಲ್ಲಿ. ಆಮೇಲೆ ಇನ್ನೊಂದು ಸತಿ ಬಂದ್ರಂತ ಅವರು, ಅದೆಲ್ಲಿ ಸ್ವಾಮಿ ಅಂತ ಇದ್ರಲ್ಲಿ ಎಲ್ಲಿ ಅವರು ಅಂತ. ಹೀಗೆ ಪ್ರಿನ್ಸಿಪಾಲ್ ಅಲ್ಲ, ನಾನು ಹೇಳ್ತೀನಿ ಅಂತ ನೀನು ಯಾಕೆ ಬಿಟ್ಟೆ, ನಾನು ಹೇಳೋದು ಹೇಳ್ತೀನಿ, ನೀವು ಬಿಡಬಾರ್ದಾಗಿತ್ತು ಅಂತ ಅಂದ್ರಂತೆ. ಅದು ಅವರೇ ಹೇಳಿದರು ನಮ್ಮ ಮನೆಗೆ ಬಂದಾಗ ಹೀಗೆಲ್ಲ ಆಯಿತು ಅಂತ. ಅದೇ ಈ ಥರ ವಿಚಾರ ಎಲ್ಲ ಮಾತಾಡೋರು ಏನಾದರೂ ಆಮೇಲೆ ನಮ್ಮ ಮನೆಯವ್ರನ್ನ ಕರೆಯೋರು, ಬನ್ನಿ ಮದ್ರಾಸ್ಗೆ ಅಂತ. ಇವರು ಗೋಖಲೆ ಇನ್ಸ್ಟಿಟ್ಯೂಟು ಡಿವಿಜನ್ ಬಿಟ್ಟು ಇವರೆಲ್ಲೂ ಹೋಗ್ತಾ ಇರಲಿಲ್ಲ. ನೀವೆಲ್ಲಿ ಆಕಾಶ ಅಂತ ತಬ್ಕೊಳಕ್ಕೆ ಹೋದವರು, ನೀವೆಲ್ಲಿ ಬರ್ತೀರಾ ಅಂತ ತಮಾಷೆ ಮಾಡೋರು. ಇವರು ಮದ್ರಾಸ್ಗೆ ಹೋದಾಗೆಲ್ಲ ಅವ್ರನ್ನ ನೋಡ್ಕೊಂಬರೋರು. ಅವ್ರು ಬಂದಾಗ ಬೆಂಗಳೂರಿಗೆ ಬಂದು ಹೋಗೋರು ನಮ್ಮ ಮನೆಗೆ. ಯಾವುದೋ ಇದಿಲ್ಲದೆ ಏನೋ ಆ ಥರ ಬೇರೆಯವರು ಇವರು ಆ ಥರ ಏನಿಲ್ಲ. ಆಯಾಗಿ ಬಂದು ಕೂತ್ಕೊಳ್ಳೋರು, ಮಾತಾಡೋರು, 2 ಅವರ್ಸ್ 3 ಅವರ್ಸ್ ಇರೋರು. ಸಾಮಾನ್ಯ ಈ ಸಂಬಂಧ ಇದರಲ್ಲಿ ಬರೋರು, ರಜಾ ಇರೋದೆಲ್ಲ ಅವಾಗ ಬಂದು ಇಲ್ಲಿ ಅವ್ರ ತಂದೆಯವ್ರ ಜೊತೇಲಿ ಎರಡು ತಿಂಗಳು ಇರೋರು. ಇದ್ದಾಗ ಒಂದಿನ ಬರೋರು ನಮ್ಮ ಮನೆಗೆ, ಪ್ರತಿ ಸತಿ ಬಂದಾಗಲೂ ಬರೋರು. ಈಗ ಒಬ್ಬ ವ್ಯಕ್ತಿ ಅದು ತುಂಬ ಎತ್ತರಕ್ಕೆ ಹೋದ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ತುಂಬ ಜನಗಳ ಸ್ನೇಹ ಕಡಿಮೆ ಮಾಡ್ಕೊಂಡ್ರು. ಹೌದು. ಆದ್ರೆ ಪರ್ಟಿಕ್ಯುಲರ್ ನಿಮ್ಮ ಮನೆಗೆ ಪ್ರತಿ ಸಲ ವಿಸಿಟ್ ಮಾಡ್ತಾರೆ ಅಂದ್ರೆ ಅಲ್ಲೇನೋ ಒಂದು ವಿಶೇಷತೆನೋ ಒಂದು ಏನೋ ಏನೋ. ಇವ್ರ ಮೇಲೆ ತುಂಬ ಅಗಾಧವಾದ ಇದು, ಗೌರವ ನಮ್ಮ ಮನೆಯವ್ರ ಮೇಲೆ ಅವ್ರಿಗೆ ತುಂಬ ಪ್ರೀತಿ. ಅದರಿಂದ ಬರೋರು ನಮ್ಮ ಮನೆಗೆ. ಇನ್ಯಾರು ಇನ್ನು ಗೋಖಲೆ ಇನ್ಸ್ಟಿಟ್ಯೂಟ್ ಸಂಸ್ಥೆಯಲ್ಲಿ ಇನ್ಯಾರ ಮನೆಗೂ ಅವ್ರು ಹೋಗ್ತಾ ಇರಲಿಲ್ಲ, ನಮ್ಮ ಮನೆಗೆ ಮಟ್ಟಿಗೆ ಬರೋರು. ಸರಿ, ನಾವೆಲ್ಲ ಎಲ್ಲ ಕೂತ್ಕೊಳ್ಳಿ ಅನ್ನೋರು, ಎಲ್ಲ ಕೂತ್ಕೊಳ್ಳೋದು, ಸರಿ ಮಾತಾಡ್ತಾ ಇರೋದು ಸುಮ್ಮನೆ ಕ್ಯಾಶುವಲ್ ಆಗಿ ಅಷ್ಟೇ. ಸಾಹಿತ್ಯದ ವಿಚಾರ ಅದೆಲ್ಲ ಏನೂ ಇಲ್ಲ, ಸುಮ್ಮನೆ ಮಾತಾಡೋದು ಅಷ್ಟೇ. ಇವ ಮಕ್ಕಳೆಲ್ಲ ನಗೋದು, ಇವತ್ತು ನಮ್ಮ ಮಗಳಂತಾಳಮ್ಮ
ಸ್ವಾಮಿ ಬಂದಾಗ ಮಾತಾಡೋದು ನಮಗೆಲ್ಲ ಅವಡೇ ಎಲ್ಲ ನೋವು ಬಂದ್ಬಿಡು ನಕ್ಕು ನಕ್ಕು ಅಂತ ಏನೋ ಮಾತಾಡೋರು ತಮಾಷೆಯಾಗಿ ಮಾತಾಡೋರು. ಆಮೇಲೆ ಏನೋ ನೆನಪಿಲ್ಲಪ್ಪ, 50 ವರ್ಷ ಆಗೋಯ್ತಲ್ವಾ, ಅಷ್ಟೊಂದು ನೆನಪಿಲ್ಲ ನನಗೆ. ಹ್ಯೂಮರಸ್ ಹೌದು. ಆಮೇಲೆ ನಮ್ಮ ಗೋಖಲೆ ಸಂಸ್ಥೆಯಲ್ಲಿ ಅವರು ರಿಟೈರ್ ಆಗಿ ಬಂದಮೇಲೆ ಬೆಂಗಳೂರಲ್ಲೇ ಇದ್ದರು, ಆವಾಗ ಕರೆದಿದ್ರು ಇವರು ನ್ಯಾನಲ್ ಸೋಷಿಯಲ್ಸ್ ಅಂತ ಮಾಡೋರು ಗೋಖಲೆ ಸಂಸ್ಥೆ. ಅರೆ ಅವ್ರಿಗೆ ಒಂದು ಕಡೆ ಒಂದು ನಿಮಿಷ ಕೂತ್ಕೊಂಡು ರೂಢಿ ಇಲ್ಲ ಹಾಗೆಲ್ಲ, ಅದು ಸ್ಟೇಜ್ ಮೇಲೆ ಕೂತ್ಕೊಳ್ಳೋದು ಅದೆಲ್ಲ ಅವ್ರಿಗೆ ಸರಿ ಹೋಗ್ತಾ ಇರಲಿಲ್ಲ. ಹ್ಞೂ ನೋಡಿ, ನನ್ನ ಕರೆದಿದ್ದಾರೆ, ನಂಗೆ ಅಷ್ಟೊತ್ತು ಕೂತ್ಕೊಳ್ಳೋಕ್ಕಾಗಲ್ವಲ್ಲ ಇಲ್ಲಿ ಅಂತ ಇದ್ದು ಓಡಾಡೋರು ಪಾಪ. ಇದಾಗಿರೋರು ಎಲ್ಲರ ಜೊತೆಲ್ಲೂ ತುಂಬ ಫ್ರೆಂಡ್ಲಿ ಆಗಿರೋರು, ಆ ಥರ ಏನು ಇರ್ತಾ ಇರಲಿ. ಆ ಥರ ಇಲ್ಲವೇ ಇಲ್ಲ ಪಾಪ. ಹ್ಞೂ ಯಾವತ್ತು ನಾನು ನೋಡಿದ ಪ್ರಕಾರ ನಾನು ಸುಮಾರು ಒಂದು 10-15 ಸತಿ ನೋಡಿದ್ದೀನಿ. ಲಾಸ್ಟಲ್ಲಿ ನೋಡಿದ್ದು ನಾವು ಈ ಫ್ಲವರ್ ಶೋಲಿ, ಫ್ಲವರ್ ಶೋಗೆ ಹೋಗಿದ್ವಿ ಮಕ್ಕಳನ್ನ ಕರ್ಕೊಂಡು, ಅವರು ಬಂದಿದ್ದು ಸ್ಟಾಲ್ಗಳಲ್ಲಿ ಓಡಾಡ್ತಾ ಇದ್ರು ಗಂಡ ಹೆಂಡತಿ, ಆಮೇಲೆ ಬಂದು ಮಾತಾಡಿಸಿದ್ರು. ಆಮೇಲೆ ಇಲ್ಲ, ಒಂದು ತಿಂಗಳಿಗೆ ಮೊದಲು ನೋಡಿದ್ವಿ ಅವ್ರನ್ನ ಅಷ್ಟೆ. ಅಷ್ಟಾಗಿ ಪಾಪ ಒಳ್ಳೆ ಮನುಷ್ಯ. ಆ ಥರ ನಾನು ಓದಿದ್ದೀನಿ ನಾನು ಅದು ಅದೆಲ್ಲ ಯಾವತ್ತೂ ನಾವು ಆ ಥರ ನೋಡೇ ಇಲ್ಲ ಮನುಷ್ಯನಲ್ಲಿ ಪಾಪ. ಇದಾಗಿರೋರು ಫ್ರೆಂಡ್ಲಿ ಆಗಿರೋರು ನಮ್ಮ ಜೊತೇಲಿ, ನಮಗೆ ಬೇರೆಯವ್ರ ಜೊತೇಲಿ ಹೆಂಗಿರ್ತಾರೋ ನಮ್ಗೆ ಅದು ಗೊತ್ತಿಲ್ಲ, ನಮ್ಮ ಮನೆಗೆ ಬಂದು ನಮ್ಮ ಜೊತೆಯಲ್ಲೆಲ್ಲ ತುಂಬ ಇದಾಗಿರೋರು. ಹೆಚ್ಚು ಕಮ್ಮಿ 25 ವರ್ಷ ನೋಡಿದ್ದೀವಿ. ಹೌದು ನೋಡಿದ್ದೀವಿ. ಒಂದೇ ಥರ ಇರೋರು ಪಾಪ, ಯಾವತ್ತೂ ಬದಲಾಗಿಲ್ಲ. ಅದೇ ಅವ್ರಿಗೆ ಆಮೇಲೆ ಮೈಸೂರಿಗೆ ಹೋಗಿದ್ದ ಅದೇನೋ ಅಷ್ಟು ಸರಿ ಹೋಗಲಿಲ್ಲ ಅನ್ಸತ್ತೆ ಪಾಪ. ಮೈಸೂರು ಯೂನಿವರ್ಸಿಟಿಗೆ ಹೋದರು, ಅದೇನೋ ಆಮೇಲೆ ವಾಪಸ್ ಬಂದರು, ತಿರುಗಿ ಹೋದರು, ಅದ್ಯಾಕೋ ಅಲ್ಲಿ ಅವ್ರಿಗೆ ಅಷ್ಟು ಸರಿ ಕಾಣಲಿಲ್ಲ ಅನ್ಸುತ್ತೆ. ಅಲ್ಲೇ ಅವರು ಲಾಸ್ಟ್ ಇದಾಗಿತ್ತು ಪಾಪ, ಮೈಸೂರಲ್ಲೇ. ಮೈಸೂರು ಯೂನಿವರ್ಸಿಟಿಲಿ ಕೆಲಸ ಮಾಡಬೇಕು ಅಂತಲೇ ಹೋದರು ಪಾಪ. ನಮ್ಮ ಊರಿಗೇನು ಮಾಡಿಲ್ವಲ್ಲ ನಾನು ಅಂತ ಅಲ್ಲಿ ಹೋದರು ಪಾಪ. ಅದೇ ಅಲ್ಲಿ ಎಷ್ಟು ಇದಾಗಲಿಲ್ಲ ಅನಿಸುತ್ತೆ. ಹೌದು ಹೌದು ಪಾಪ, ಅದೆಲ್ಲ ತುಂಬ ಇತ್ತು. ಹೌದು ಅಲ್ಲೇ ರಿಟೈರ್ ಆದಮೇಲೆ ಏನಿಲ್ಲ ಅವ್ರಿಗೇನು ಅಂತ ಇದಿರಲಿಲ್ಲ ಅಂತ ಅವ್ರ ಇದ್ರ ಮೇಲೇನು ಮದ್ರಾಸೆ ಅಂತೇನು ಆ ಥರ ಏನಿರಲಿಲ್ಲ, ಆ ಥರ ವ್ಯಾಮೋಹ ಏನಿರಲಿಲ್ಲ. ಅಲ್ಲಿದ್ದರು ಕೆಲಸ ಮಾಡಿದ್ರು ಅಷ್ಟೆ. ಇಲ್ಲಪ್ಪ ಅವರೇನು ಹೇಳ್ತಾ ಇರಲಿಲ್ಲ. ಅವರಾಗಲಿ ಡಿ ವಿ ಜಿ ಆಗಲಿ ನಾನು ಇಂಥದ್ದು ಬರೆದಿದ್ದೀನಿ ಇಂಥದ್ದು ಓದಿ ಅಂತ ಯಾವತ್ತೂ ಹೇಳ್ತಾ ಇರಲಿಲ್ಲ. ಇವರೇನಾದರೂ ಹೇಳೋರಂತೆ, ಏನು ಬರೆದಿದ್ದಾರೆ ಚೆನ್ನಾಗಿದೆ, ಅಯ್ಯೋ ಬಿಡ ಅದಾಗೋಯ್ತು ಅದಾಗೋಯ್ತು ಅಷ್ಟೆ. ಇಲ್ಲ ಯಾವತ್ತೂ ಹೇಳ್ತಾ ಇರಲಿಲ್ಲ ಇವರನ್ನೋರು. ನೋಡು ಬೇರೆಯವರು ನಾನು ಅದು ಬರ್ದಿದ್ದೀನಿ ಓದು ಇದು ಬರ್ದೀನಿ, ನಮ್ಮ ಡಿ ವಿ ಜಿ ಒಂದು ದಿನ ಅವ್ರನ್ನ ಚೀಫ್ ಅಂತ ಕರೆಯೋರು ಇವರೆಲ್ಲ, ಸಾರ್ ಅಂತ ಇರಲಿಲ್ಲ ಚೀಫ್ ಅನ್ನೋರು, ಚೀಫ್ ಒಂದು ದಿನ ಹೇಳ್ತಾ ಇರಲಿಲ್ಲ. ಅಂದರೆ ಸ್ವಾಮಿಯವರು ಹಾಗೆ ಪಾಪ ಯಾವತ್ತೂ ಅಂದರೆ ಬರೆದಿದ್ದ ಪುಸ್ತಕ ಏನಾಯಿತು ತಂದು ಕೊಡೋರು ಇವರಿಗೆ, ಇವ್ರಿಗೆ ಹೆಸರು ಬರೆದು ಎಲ್ಲ ಇದೆ ಅದೆಲ್ಲೋ ಹಿಂದಕ್ಕಿದೆ ಇಲ್ಲದೆ ನಾನು ತೆಕ್ಕೊಟ್ಟು ತೋರಿಸ್ತಾ ಇದ್ದೆ ನಿಮಗೆ, ಎಲ್ಲ ಬರೆದಿದ್ದು ತಂದು ಕೊಡೋರು ಪಾಪ. ಗೋಖಲೆ ಸಂಸ್ಥೆಗೆ ಅವರ ಅಷ್ಟಾಗಿ ಬರ್ತಾ ಇರಲಿಲ್ಲ. ಏನಿದ್ರು ಅವರು ನಮ್ಮ ಮನೆಗೆ ಬರೋರು, ಅವರು ಏನಿದ್ರು ಮನೇಲಿ ಇರೋರು ತಂದೆ ಜೊತೆಯಲ್ಲಿ, ಊರಿಗೆ ಹೊರಟೋಗೋರು ವಾಪಸ್ಸು ಅಷ್ಟೆ. ತುಂಬ ಅನ್ಯೋನ್ಯವಾಗಿರೋರು. ಅವರು ಬಂದು ಬೇಕಾದಷ್ಟು ವಿಷಯ ಚರ್ಚೆ ಮಾಡೋರಂತೆ. ಇವ್ರು ಹೇಳೋರು ನಮಗೆ, ನಾವೇನು ಹೋಗ್ತಾ ಇರಲಿಲ್ಲ ಅಲ್ವಾ, ನಮ್ಮ ಮನೆಯವ್ರು ಹೇಳೋರು ತುಂಬ ವಿಷಯ ಚರ್ಚೆ ಮಾಡ್ತಾರೆ ತಂದೆ ಮಗ ಎಲ್ಲ ತುಂಬ. ಯಾಕೆಂದರೆ ಯಾಕೆ ಹೇಳಿದೆ ಅಂದರೆ, ಕೆಲವರು ಯಾರೋ ಹೇಳ್ತಾರೋ ತಂದೆ ಮಗನಿಗೆ ಆಗ್ತಾ ಇರಲಿಲ್ವಂತೆ ಅಂತ. ಅದು ಸುಳ್ಳು, ಸುಮ್ಮನೆ ಬಾಯಿಗೆ ಬಂದಂಗೆ ಹೇಳಬಾರ್ದು ಯಾರ ವಿಚಾರನೂ, ದೊಡ್ಡವ್ರ ವಿಚಾರ ಅಂತೂ ಹೇಳಲೇಬಾರ್ದು. ತುಂಬ ಅನ್ಯೋನ್ಯವಾಗಿರೋರು, ನಾವು ನೋಡ್ದಂಗೆ, ನಾವು ಹತ್ತಿರದಿಂದ ಇವ್ರು ನೋಡೋರಲ್ಲ, ದಿನ ಹೋಗೋರು ಇವರು, ದಿನ 7:00 ತಲೆ ಮೇಲೆ ನೀರು ಬಿದ್ದ ತಕ್ಷಣ ಡಿ ವಿ ಜಿ ಮನೆಗೆ, ಬೆಳಗ್ಗೆ
ಒಂಬತ್ತು ಕಾಲಕ್ಕೆ ಬಂದು ಊಟ ಮಾಡಿ ಆಫೀಸ್ಗೆ ಹೋಗೋದು. ಏಜಿಸ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಅವರು ಬರ್ತೇ ಹೋದರೆ ಸಿಡ್ಲು ಹೊಡಿಲಿ ಮಳೆ ಬರಲಿ ಏಳುವರೆಗೆ ನೀನು ಬಂದುಬಿಡಬೇಕು, ಏಳುವರೆ ಕರೆಕ್ಟಾಗಿ ಅಲ್ಲಿರೋರು ಏನೋ ಅವ್ರು ಹೇಳಿದ್ದೆಲ್ಲ ಬರ್ಕೊಂಡು ಮಾಡಿ ಬರೆಯೋರು. ಅದೇ ಇವರು ಹೇಳಿದ್ದೆಲ್ಲ ಬರ್ಕೊಂಬರೋರು. ಅವಾಗೆಲ್ಲ ಟೈಪ್ ಗೀಪ್ ಏನು ಇರಲಿಲ್ವಲ್ಲಪ್ಪ, ಲೆಟರ್ಸ್ ಎಲ್ಲ ಬರೀಬೇಕಿತ್ತು. ಎಲ್ಲರ ಲೆಟರ್ಸ್ ಎಲ್ಲ ಬರ್ಕೊಂಬಂದು ಫೇರ್ ಕಾಪಿ ಮಾಡಿ ಆಮೇಲೆ ಪಬ್ಲಿಕ್ ಅಫೇರ್ಸ್ ಅಂತ ಒಂದು ನಡೆಸ್ತಾ ಇದ್ರು ಗೋಖಲೆ ಸಂಸ್ಥೆ. ಅದಕ್ಕೆಲ್ಲ ನೋಟ್ಸ್ ಹೇಳೋರು, ನೋಟ್ಸ್ ಬರ್ಕೊಂಬರು, ಪ್ರೂಫ್ ನೋಡೋದು ಎಲ್ಲ ಮಾಡೋರು ಇವರು. ಅದೇ ಮದುವೆದು ಒಂದು ಜ್ಞಾಪಕ ಇದೆ ನನಗೆ. ಅವರು ಇದು ಪಿ ಎಚ್ ಡಿ ಮಾಡ್ಕೊಂಡು ಬಂದರು ಇಂಡಿಯಾಗೆ. ಸರಿ ಮದುವೆ ಮಾಡ್ಕೊಪ್ಪ ಅಂತಂದ್ರಂತೆ. ಸರಿ ಅಂದ್ರಂತೆ ಇವರು. ಸರಿ 14 ಪಾಯಿಂಟ್ಸ್ ಹಾಕ್ಕೊಟ್ರಂತೆ, ಇಂಥವ್ರು ಬೇಕು ನನಗೆ ಅಂತ. ಒಂದು ಫ್ರೆಂಚ್ ಬರಬೇಕು, ಸ್ಪ್ಯಾನಿಷ್ ಬರಬೇಕು, ಟೈಪಿಂಗ್ ಬರಬೇಕು, ಆ ಥರದ್ದೆಲ್ಲ. ಸರಿ ಇವರು ಎಲ್ಲ ಓದಿದ್ರಂತೆ ಗುಂಡಪ್ಪನವರು. ಓದ್ಬಿಟ್ಟು ನೋಡು, ಕಂಟೋನ್ಮೆಂಟಲ್ಲಿ ಒಬ್ಳಿದ್ದಾಳೆ 90 ವರ್ಷ, ಬೇಕಿದ್ರು ಮಾಡ್ಕೊ ಅಂತ ಅದು ಹೇಳೋರು ಇವರು. ಯಾವಾಗಲೂ ನಗೋರು ಎಲ್ಲ ಹೇಳಿಕೊಂಡು ಆಮೇಲೆ ಇವರೇ ನೋಡಿ ಮಾಡಿದ್ದು ಅರೇಂಜ್ಡ್ ಮ್ಯಾರೇಜ್. ಇಲ್ಲ, ಆಕೆಗೆ ಇಂಗ್ಲೀಷ್ ಬರೋದು, ಟೈಪಿಂಗ್ ಎಲ್ಲ ಬರೋದು. ತುಂಬ ಸಹಾಯ ಮಾಡೋರು ಆಕೆ, ವಸಂತ ಅವರು ತುಂಬ ಆತನಿಗೆ ಇದು ಮಾಡೋರು. ಅಲ್ಲ ಅವ್ರು ಹೇಳಿದ್ದಕ್ಕೆ ಹೇಳಿದೆ ಮದುವೆಗೆ ಮಾಡ್ಕೊತೀನಿ ಅಂತ. ಅಲ್ಲಿಂದ ಬಂದ್ರಲ್ಲ, ಅವ್ರಿಗೆ ಟೈಪಿಂಗ್ ಎಲ್ಲ ಬೇಕು. ಸರಿ, ಎಲ್ಲ ಯಾರಾದರೂ ಬೇಕಲ್ಲ, ಇಂಗ್ಲೀಷ್ ಬರೋರು ಬೇಕು, ಸ್ಪ್ಯಾನಿಷ್ ಬರೋರು ಬೇಕು ಅವ್ರಿಗೆ. ಸರಿ, ಅದಕ್ಕೆ ಅವರು ನಗ್ತಾಯಿದ್ರು ನಮ್ಮನೇಲಿ ಯಾವಾಗಲೂ. ನೋಡು, ಬಿ ಜಿ ಎಲ್ ಸ್ವಾಮಿ ಹಿಂಗೆ ಹೇಳಿದ್ರಂತೆ ಅಂತ ಅದೊಂದು ತಮಾಷೆ ಆಗಿ ಆಮೇಲೆ ಇವ್ರು ಮದುವೆ ಮಾಡಿದ್ರು. ಪಾಪ ಅವ್ರು ಚೆನ್ನಾಗಿದ್ದಾರೆ, ಅವ್ರ ಪಾಪ ಇದಾಗಿರೋರು, ಫ್ರೆಂಡ್ಲಿ ಆಗಿರೋರು ಪಾಪ ಇಬ್ಬರೂ ಅಷ್ಟೇ. ಬಂದು ಮಾತಾಡಿಕೊಂಡು ಮಕ್ಕಳ ಜೊತೆಯಲ್ಲಿದ್ದು ಇದು ಮಾಡ್ಕೊಂಡು ಹೋಗೋರು ಪಾಪ ಆ ವಿಚಾರ. ಆಮೇಲೆ ಇವ್ರಿಗೆ ಸ್ವಲ್ಪ ಡಯಾಬಿಟೀಸ್ ಆಗೋಯ್ತು ನಮ್ಮ ಮನೆಯವರಿಗೆ. ಅವಾಗ ಹೇಳಿದರು, ನೋಡು ಅವರೆಕಾಯಿ ಕಾಲದಲ್ಲಿ ಚೆನ್ನಾಗಿ ಅವರೆಕಾಯಿ ತಿನ್ನು, ಅದರಲ್ಲಿ ಇನ್ಸುಲಿನ್ ಇರುತ್ತೆ, ಆಮೇಲೆ ಇನ್ನೂ ತಿನ್ನಬೇಕು ಅಂದಾಗಲೇ ನಿಲ್ಲಿಸ್ಬಿಡ್ಬೇಕಂತೆ, ಆವಾಗ ಶುಗರ್ ಜಾಸ್ತಿ ಆಗಲ್ಲ ಅಂತೆಲ್ಲ ಹೇಳಿದರು. ಹಿಂಗೆ ಮಾಡಿ ಅವರಿಗೆ ಅವರೆಕಾಳು ಇದ್ದ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಉಪಯೋಗಿಸಿ, ಆಮೇಲೆ ಇನ್ನೊಂದು ದೋಸೆ ಬೇಕು ಅನ್ನೋವಾಗಲೇ ಸಾಕು ಅಂದ್ಬಿಡಿ, ಕೊಡಬೇಡಿ ಅಷ್ಟೇ, ಇನ್ನೇನಿಲ್ಲ ಅದು ಟ್ರೀಟ್ಮೆಂಟು ಅಂತ ಈ ಥರ ಸಣ್ಣ ಪುಟ್ಟ ವಿಚಾರಗಳೆಲ್ಲ ಮಾತಾಡೋರು ಸ್ವಾಮಿ. ಹಾಂ, ಬದುಕಿಗೆ ಸಂಬಂಧಪಟ್ಟಂಗೆ ಬಂದು ಮಾತಾಡೋರು. ಅವ್ರ ಮನೆ ಅಲ್ಲೇ ತಾನೇ ಇದ್ದಿದ್ದು, ನಾವು ಗೋಖಲೆ ಇನ್ಸ್ಟಿಟ್ಯೂಟ್ ಎದುರಿಗಿದ್ವಿ ಪಕ್ಕಕ್ಕೆ. ಅವ್ರಿಗೆ ಮನೆಯೇ ಇತ್ತಲ್ಲ, ಅಷ್ಟು ದೊಡ್ಡ ಮನೆ ಅವರಿಗೆ. ಅವರು ಚಂದ್ರು ಎಲ್ಲ ಜೊತೆಯಲ್ಲಿದ್ದರು, ಅವರ ತಮ್ಮ ದೊಡ್ಡ ಮನೆ ಇತ್ತು ಅವ್ರಿಗೆ. ಹ್ಞೂ, ಇವಾಗ ಕೊಟ್ಬಿಟ್ರದನ್ನು. ಅದೇನು ಅವ್ರಿಗೆ ಅಲ್ಲಿರೋಕ್ಕೆ ಇಷ್ಟ ಆಗಲಿಲ್ವೇನೋ, ಅವರು ಬೇರೆ ಜೆ ಪಿ ನಗರದಲ್ಲೂ ಎಲ್ಲ ಮನೆ ಮಾಡ್ಕೊಂಡಿದ್ರು, ಮನೆಗೆ ಒದ್ದಾಡಿದ್ರು, ಆಮೇಲೆ ಮೈಸೂರಿಗೆ ಹೊರಟೋದ್ರು. ಸರಿ, ಆಮೇಲೆ ಅವ್ರ ಮನೆಯವರು 1 ವರ್ಷ ಇದ್ದರು ಅಷ್ಟೇ ಆಕೆ ಪಾಪ, ಆಕೆನೂ ಹೋಗ್ಬಿಟ್ರು. ಅಂದರೆ ಅವ್ರಿಗೂ ಮಕ್ಕಳಾಗಿರಲಿಲ್ಲ, ಅದನ್ನೇ ದೊಡ್ಡದಾಗಿ ಯಾರೂ ತಗೊಳ್ಳಿಲ್ಲ ಅಷ್ಟೇ. ಇಲ್ಲ ಇಲ್ಲ, ಆ ಥರದ್ದೇನು ಇದ್ದಂಗೆ ಕಾಣೆ. ಯಾವತ್ತೂ ಆ ವಿಚಾರ ಡಿ ವಿ ಜಿ ಆಗಲಿ ಅವರಾಗಲಿ ಯಾರೂ ಮಾತಾಡಿದ್ದು ನಾವು ಕೇಳೇ ಇಲ್ಲ ಆ ವಿಚಾರದಲ್ಲಿ. ಅದೇ ಅದು ಹೇಳಿ, ಆ ಥರದ್ದೇನು ಇರಲಿಲ್ಲ, ಆ ಥರದ ಮನೋಭಾವ ಏನಿರಲಿಲ್ಲ ಅವರಿಗೆ. ಅವ್ರು ಯಾವತ್ತೂ ಇನ್ನೊಂದು ಅವರು ಸ್ವಂತ ವಿಚಾರಕ್ಕೆ ಯೋಚನೆ ಮಾಡಿ ಮಾತಾಡಿ ಅದೆಲ್ಲ ಮಾಡ್ತಾನೇ ಇರಲಿಲ್ಲ ಗುಂಡಪ್ಪನವರು ಒಂದು ದಿನಾನು. ಅವ್ರು ಏನಿದ್ರು ಬರವಣಿಗೆ ಓದೋದು, ಅದು ಬಿಟ್ಟು ಮನೆ ವಿಚಾರ ಎಲ್ಲ ಅವ್ರು ಮಾತಾಡ್ತಾ ಇರಲಿಲ್ಲ. ಒಂದೇನು ಅಂದರೆ ಅದೇ ಆ ಮಾಸಾಶನ ಕೊಡೋದು ಬಂತಲ್ಲ ಅವರಿಗೆ, ಏನೂ ಮಾಡಿಲ್ಲ ಗುಂಡಪ್ಪನವ್ರಿಗೆ ಅಂದ್ಬಿಟ್ಟು. ದೇವರಾಜ ಅರಸ್ ಚೀಫ್ ಮಿನಿಸ್ಟರ್ ಆಗಿದ್ದರು ಅವಾಗ, ಜಿ ವಿ ಕೆ ರಾವ್ ಅಂಡರ್ ಸೆಕ್ರೆಟರಿ ಟು ದಿ ಗೌರ್ಮೆಂಟ್ ಆಗಿದ್ದರು. ಅವಾಗ ಇವ್ರಿಗೊಂದು ಮಾಸಾಶನ ಕೊಡೋಣ ಅಂತ ತಿಪ್ಪಕ್ಕನಹಳ್ಳಿಯಲ್ಲಿ ಮೀಟಿಂಗ್ ಮಾಡಿ ಇದು ಮಾಡಿ ಪೇಪರಲ್ಲಿ ಬಂತಂತೆ. ನೆಕ್ಸ್ಟ್ ಡೇ ಅವ್ರು ತಮ್ಮ ತೋರಿಸಿದ್ದಾರೆ ರಾಮರಾಯರು ಅಂತ, ಇಡು ಅಂದ್ರಂತೆ ಪೇಪರ್ನ. ಇವರು ಅಷ್ಟೊತ್ತಿಗೆ ಹೋದರು, ತಗೋ ಪೇಪರು ಪೆನ್ ಏನು 14 ಪಾಯಿಂಟ್ 15 ಪಾಯಿಂಟ್ ಹಾಕಿ ಈ ಥರ ಗೌರ್ಮೆಂಟ್ನವರು ಖರ್ಚು ಮಾಡಬಾರ್ದು, ನೋಡೋ ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ನಿಮ್ಮ ಇದೆ ನಿಸೂರಾಗಿದ್ದೀನಿ ಈಗ್ಯಾಕೆ ಅವ್ರು ಹಂಗೋ
ಈ ವಯಸ್ಸಲ್ಲಿ ಬೇಡ ನನಗೆ, ಬರದೇ ಬಿಟ್ಟರು. ಇವಾಗಿದ್ದರೆ ಇನ್ನೂ 10 ಕೊಡಿ, ಇನ್ನೂ ಜಾಸ್ತಿ ಕೊಡಿ ಅಂತ ಕೇಳಿರೋರು. ಅವರು ಅವರ ದೊಡ್ಡತನ ತುಂಬ ಅಂದರೆ, ಇವರು ಪ್ರತಿ ಮಂತ್ ಇವರು ಕಳಿಸೋರು ಸ್ವಾಮಿ. ಹಾಂ, ಸ್ವಾಮಿ 200 ರೂಪಾಯಿ. ಅವಾಗಿನ ಕಾಲ ಹಂಗಿತ್ತಲ್ಲ, ಅವ್ರ ಹೆಂಡ್ತಿನೇ ಲೆಟ್ರ್ ಬರೆಯೋರು. ಆ ಲೆಟ್ರ್ಗಳೆಲ್ಲ ಅವ್ರ ಮನೇಲಿ ಇಟ್ಕೊತಾನೆ ಇರಲಿಲ್ಲ, ಎಲ್ಲ ಗೋಖಲೆ ಸಂಸ್ಥೆಗೆ ಕಳಿಸ್ಬಿಡೋರು ಪೋಸ್ಟೆಲ್ಲ. ಆಕೆ ಲೆಟ್ರ್ ಬರೆದು ದುಡ್ಡು ಪ್ರತಿ ತಿಂಗಳು ಕೊಡೋರು ಪಾಪ, 200 ರೂಪಾಯಿ ಕಳಿಸೋರು. ಆ ಕಾಲದಲ್ಲಿ ಎಷ್ಟು ಬರ್ತಾಯಿತ್ತು ಸಂಬಳಗಳು ಅಂದರೆ, ತಂದೆ ನೋಡ್ಕೋಬೇಕು, ಅವ್ರಿಗೆ ಹುಷಾರಿಲ್ಲದೆ ಹೋದರೆ ಬರೋರು ಮಾರ್ತಾಸ್ ಹಾಸ್ಪಿಟ್ಲಲ್ಲಿ ಇರೋರ ಜೊತೆಯಲ್ಲಿ, ನಾವು ಹೋದಾಗಲೂ ಇರೋರು ಅವರು, ಅವ್ರ ತಂದೆ ಜೊತೆಯಲ್ಲೇ ಇರೋರು. ಹ್ಞೂ, ತುಂಬ ಚೆನ್ನಾಗಿತ್ತು ಒಡನಾಟ. ಹೌದು ಹೌದು, ಇಂಗ್ಲೀಷಲ್ಲೇ ಬರೆಯೋರು ಆಕೆ ಕಾಗದ ಇಲ್ಲ. ತುಂಬ ಅವ್ರಿಗೂ ಮರಿ ತುಂಬ ಗೌರವ ಆಕೆ, ಅವ್ರ ಮಾವನವ್ರ ವಿಚಾರದಲ್ಲಿ ತುಂಬ ಚೆನ್ನಾಗಿದ್ದು. ಯಾರು ಫುಡ್ ಅದೇನೋ ಅದಷ್ಟು ಗೊತ್ತಾಗಲ್ಲ ನನಗೆ. ಹಾಂ, ಯಾಕೆಂದರೆ ಯಾವುದ್ರ ವಿಚಾರದಲ್ಲೂ ಅವರು ಇದೇ ಆಗಬೇಕು ಅಂತ ಆ ಥರದ್ದು ಏನೂ ಇಲ್ಲ, ಆ ಥರ ಇಲ್ಲ. ಏನೋ ಆ ಹೊತ್ತಿಗೆ ಊಟ ಮಾಡಬೇಕು ಮಾಡಬೇಕು ಆ ಥರ ಹೊರತು ಇಂಥದ್ದು ಬೇಕು ಇದು ಆ ಥರದ್ದೇನು ಇರಲಿಲ್ಲ ಅನಿಸುತ್ತಪ್ಪ. ಯಾಕೆಂದರೆ ಊಟದ ವಿಚಾರ ತಿಂಡಿ ವಿಚಾರ ಏನೂ ಅವ್ರು ಮಾತಾಡಿದ್ದಿಲ್ಲ. ಏನೋ ಬೇರೆ ಬೇರೆ ವಿಚಾರ, ಅವ್ರನ್ನ ಹಾಸ್ಯ ಮಾಡೋದು, ತಮಿಳ್ನವ್ರನ್ನ ಹಾಸ್ಯ ಮಾಡೋದು, ಅದು ಮಾಡೋರು ಬಂದು ಸರಿ ಇವರೆಲ್ಲ ನಗೋದು ಕೂತ್ಕೊಂಡು ಹುಡುಗರು. ಅದು ಏನು ತುಂಬ ವರ್ಷ ಆಗೋಯ್ತಲ್ವಾ ಸರಿ, ಅದರಿಂದ ನನಗೆ ಅಷ್ಟೊಂದು ನೆನಪಿಲ್ಲ ಆ ವಿಚಾರ ಎಲ್ಲ. ಸರಳವಾಗಿರೋರು ಪಾಪ, ಅದರಲ್ಲಿ ಏನು ಒಂದು ಡ್ರೆಸ್ ಆಗಲಿ ಯಾವುದಾಗಲಿ ಇದಾಗಿರ್ತಾ ಇರಲಿಲ್ಲ. ಒಂದು ಪೈಜಾಮ ಜುಬ್ಬ ಒಂದು ಬ್ಯಾಗು ನಾವು ನೋಡ್ದಂಗೆ ಯಾವಾಗಲೂ ಒಂದು ಹ್ಯಾವರ್ ಸೆಕ್ ಬ್ಯಾಗ್ ಅಂತೀವಲ್ಲ ಅದು. ಏನು ಅದೇ ಪೇಂಟಿಂಗು ಅದು ಇದು ಇಟ್ಕೊಂಡಿರೋರು ಪೇಪರು ಅದು ಅಷ್ಟೇ. ಸರಳವಾಗೇ ಇರೋರು ಪಾಪ, ಆ ಥರ ಜಂಬುವಾಗಿ ಇದುವಾಗಿ ಆ ಥರ ಇರಲಿಲ್ಲ. ನಮ್ಮನೆಗೆ ನಡ್ಕೊಂಡೇ ಬರ್ತಾಯಿದ್ದು ಇನ್ಫ್ಯಾಕ್ಟ್ ಅವರು. ಆವಾಗೆಲ್ಲ ಈ ಕಾರು ಗೀರು ಏನು ಇರಲಿಲ್ವಲ್ಲ, ಅವ್ರ ಹತ್ರ ಕಾರ್ ಗೀರು ಇರಲಿಲ್ಲ ಅನಿಸುತ್ತೆ. ಅವ್ರು ಹಂಗೆ ಸರಳವಾಗೇ ಇದ್ರು ಪಾಪ. ಹಾಂ, ಹೌದು, ಅವರು ಕಾಲೇಜ್ ಹೋಗ್ತಾ ಇದ್ದ ಕಾಲದಲ್ಲಿ ಕಾಕಿ ಚಡ್ಡಿ ಕಾಕಿ ಶರ್ಟೆ ಹಾಕ್ಕೊತ ಇದ್ದಿದ್ದಂತೆ. ಆ ಬಿಸಿಲಿಗೋ ಏನೋ ಅದು ಗೊತ್ತಿಲ್ಲ ನಮಗೆ. ಅದೇ ಡ್ರೆಸ್ ಅವ್ರದ್ದು, ಅಲ್ಲಿ ಇಲ್ಲಿಗೆ ಬಂದಾಗ ಪೈಜಾಮ ಜುಬ್ಬ, ಮಡ್ರಾಸಲ್ಲಿ ಇದ್ದಾಗ ಹಾಗೆ ಇರ್ತಾ ಇದ್ದಿದ್ದಂಥವ್ರು. ಇದು ಚಡ್ಡಿ ಒಂದು ಶರ್ಟು ಅದೇ ಹಾಕ್ಕೊತ ಇದ್ದಿದ್ದು. ಇಲ್ಲಿಗೆ ಬಂದಾಗ ಇಲ್ಲಿ ಜುಬ್ಬ ಪೈಜಾಮ ಜುಬ್ಬ ಹಾಕ್ಕೊಳ್ಳೋರು ಬಿಳಿದು. ನೆನಪೇನು ಬರಲ್ಲಪ್ಪ ನಂಗೆ. ಅಂದ್ರೆ ಮಾತಾಡ್ತಾ ಇದ್ವಿ ಚೆನ್ನಾಗಿ, ಇದು ಅಷ್ಟು ಕಾಮನ್ ಆಗಿ ಇರ್ತಾ ಇದ್ರೆ ಹೊರತು ಹಂಗೆ ಹೇಳ್ಕೊಳೋ ಅಂತದ್ದು ಅದ್ಯಾವುದು ಘಟನೆಗಳೇನು ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಬರೋರು ಪಾಪ ಫ್ರೆಂಡ್ಲಿ ಆಗಿರೋರು, ಜೊತೆಲಿರೋರು, ಅವರ್ಸ್ ಟುಗೆದರ್ ಮಾತಾಡ್ತಾ ಇದ್ರು ಅಷ್ಟೇ. ಅಷ್ಟು ನೆನಪು ನನಗಷ್ಟೇ. ನಾವು 61ನಲ್ಲಿ ಮದುವೆ ಆಗಿ ಬರೋಷ್ಟೊತ್ತಿಗೆ ಅವರು ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು ಆವಾಗ. ಅದರಿಂದ ಅವರು ಚಿಕ್ಕ ಹುಡುಗಂದು ಇದು ನಮಗೆ ಅಷ್ಟು ಗೊತ್ತಿಲ್ಲ. ಅದು ಪ್ರಿನ್ಸಿಪಾಲ್ ಆದಮೇಲೆ ಬರೋರು, ಪ್ರೊಫೆಸರ್ ಆದಮೇಲೆ ಬರೋರು ನಮ್ಮ ಮನೇಲಿರೋರು. ಅವ್ರಿಗೆ ಕಾಮರಾಜ್ ನಾಡಾರ್ ತುಂಬ ಫ್ರೆಂಡು, ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ ಆವಾಗ ಹೇಳೋರು ಅವರು ತುಂಬ. ಅವ್ರ ಮನೆಗೆ ಹೋಗ್ತೀನಿ ನಾನು, ಅವರು ಇದಾಗಿ ನೋಡ್ತಾರೆ ಅಂತ ಹೇಳೋರು. ಅದೊಂದು ಜ್ಞಾಪಕ ಇದೆ ನನಗೆ. ಚೀಫ್ ಮಿನಿಸ್ಟರ್ ಇಲ್ಲ, ಅದೇ ಅವರೆಲ್ಲ ಬರೆದು ಬಿಟ್ಟಿದ್ದಾರಲ್ಲ. ಹಾಂ, ಇಲ್ಲ ಇಲ್ಲ ಆ ಥರ ಏನಿಲ್ಲ. ಅದೇ ಕಾಮನ್ ಆಗಿ ಮಾತಾಡೋರು ಅಷ್ಟೇ, ಏನೋ ಕುತ್ಕೊಂಡು ಯಾವುದೋ ವಿಚಾರ ಮಾಡೋ ಮಾತಾಡೋರು. ಸರಿ, ಎಲ್ಲ ನಗೋದ್ರಲ್ಲೇ ಆಗೋಗೋದು, ಅವ್ರು ಏನು ಮಾತಾಡ್ತಾರೆ ನಮ್ಗೆ ಮನಸ್ಸಿಗೆ ಬರ್ತಾನೆ ಇರಲಿಲ್ಲ.
ಅಂದರೆ ಪಾಪ ಸರಳವಾಗಿರೋರು ನಮ್ಮ ಜೊತೆಯಲ್ಲೆಲ್ಲ ನಮ್ಗೆ ಅದೇ ಅನ್ನ ಅವ್ರು ದೊಡ್ಡ ಪ್ರೊಫೆಸರು ಅಂತಾಗಲಿ ಅವ್ರು ಅವಾರ್ಡ್ ಬಂದಿರೋರು ಅದೆಲ್ಲ ನಮ್ಮ ಮನಸ್ಸಿಗೆ ಇಲ್ಲವೇ ಇಲ್ಲ. ನಮ್ಮ ಚೀವ್ ಡಿ ವಿ ಜಿ ಅವ್ರ ಮಗ ನಮ್ಮ ಮನೆಗೆ ಬಂದಿದ್ದಾರೆ, ಫ್ರೆಂಡ್ಲಿ ಆಗಿದ್ದಾರೆ ನಮ್ಮ ಜೊತೆಯಲ್ಲಿ ಅಷ್ಟೇ. ನಮಗೆ ಅದು ಮುಂದೆ ಇವೆಲ್ಲ ಆಗತ್ತೆ ನಮಗೇನು ಗೊತ್ತು. ಇನ್ನೊಂದು ಒಂದೇನೋ ಒಂದು ತುಂಬ ವರ್ಷ ಆಗೋಯ್ತಲ್ವಾ, ನಮಗೆ ಹಿಂದಿನ 40 ವರ್ಷ ಆಗೋಯ್ತು ಹೆಚ್ಚು ಕಮ್ಮಿ. ಅವ್ರು ತೀರ್ಕೊಂಡೆ 40 ಅದು ಅವ್ರು ಹೋಗೋ ಹಿಂದಿನ ದಿನ ಒಂದು ತಿಂಗಳಿಗೆ ಮೊದಲು ನೋಡಿದ್ವಿ ಅವ್ರನ್ನ ಅಷ್ಟೇ. ಇದಕ್ಕೆ ಹೇಳಿದ್ನಲ್ಲ ಲಾಲ್ಬಾಗ್ ಫ್ಲವರ್ ಶೋಲಿ ಸಿಕ್ಕಿದ್ರು, ಅಲ್ಲಿ ಸರಿ ಇಬ್ಬರು ಸಿಕ್ಕಿದ್ರು ಗಂಡ ಹೆಂಡತಿ, ಮಾತಾಡಿಸು ಮಕ್ಕಳನ್ನ ಒಂದು 10 ನಿಮಿಷ ಅಲ್ಲೇ ನಿಂತ್ಕೊಂಡು ಮಾತಾಡಿದ್ವಿ. ಆಮೇಲೆ ಒಂದು ತಿಂಗಳಿಗೆ ಅವ್ರು ಎಕ್ಸ್ಪೈರ್ ಆಗೋಯ್ತು. ಹಾರ್ಟ್ ಅಟ್ಯಾಕ್ ಆಯಿತು ಅಂತಾರೆ. ಹುಷಾರಾಗೆ ಇದ್ದರು ಪಾಪ. ಅದೇನೋ ಮೈಸೂರು ಸರಿ ಹೋಗಲಿಲ್ಲ ಅಂತ ನಮ್ಮ ಮನೆಯವ್ರು ಹೇಳೋರು, ಅವರಿಗೆ ಮೈಸೂರು ಸರಿ ಬರಲಿಲ್ಲ, ಏನೋ ಯೂನಿವರ್ಸಿಟಿಲಿ ಕೆಲಸ ಮಾಡಬೇಕು ಮೈಸೂರಿಗೆ ಅಂತ ಹೋದರು ಪಾಪ. ಇಲ್ಲಪ್ಪ, ನನಗೆ ಪುಸ್ತಕಗಳ ವಿಚಾರ ನಾವು ಆಮೇಲೆ ಓದ್ಕೊಂಡ್ವೆ ಹೊರತು ಅವರು ಬರೆದ ತಕ್ಷಣ ಪ್ರಿಂಟ್ ಆದ ತಕ್ಷಣ ತಂದುಕೊಡೋರು ಇವರಿಗೆ, ಅವರೇ ಬರೆದು ಅದೇ ಅಂದ್ಲು ರುಕ್ಮಿಣಿ ಒಂದೆರಡು ಪುಸ್ತಕ ತೆಗೆದಿಟ್ಟು ಅವರು ಹಸ್ತಾಕ್ಷರ ತೋರಿಸಿ. ಇವಾಗ ಸಿಕ್ಕಲಿಲ್ಲ, ಹುಡುಕಿದ್ವಿ, ಆಮೇಲೆ ಕೊಡ್ತೀನಿ. ಹಾಂ, ವಿದ್ಯಾ ಬಂದಮೇಲೆ ಅವನ್ಗ ಇಟ್ಟಿದ್ದಾನೆ ಹಿಂದ್ಗಡೆ, ಅದನ್ನು ತೆಗೆಸ್ಕೊ, ಆಮೇಲೆ ಫೋಟೋ ತಗೊಳ್ಳಿ ಇವ್ರೆ ಅಂತೆ. ಇಲ್ಲ, ತುಂಬ ಇದು ಅವ್ರ ವಿಚಾರದಲ್ಲಿ ತುಂಬ ಗೌರವ ಹೆಮ್ಮೆ ಇತ್ತಂತೆ, ಎಲ್ಲ ಓದ್ಕೊಂಡಿದ್ದಾನೆ ಅಂತ ತುಂಬ ಹೆಮ್ಮೆ ಪಡೋರು ಅಂತ ಹೇಳೋರು ಇವರು. ಅಂದರೆ ಬೇರೆ ತೋರಿಸ್ಕೊತ ಇರಲಿಲ್ಲ ಯಾರಿಗೂ, ಅಂದರೆ ಅವ್ರಿಗೆ ಮನಸ್ಸಿನಲ್ಲಿ ಮಗ ಇಷ್ಟು ಬುದ್ಧಿವಂತ ಎಲ್ಲ ಮಾಡಿದ್ದಾನೆ ಅನ್ನೋ ತುಂಬ ಇತ್ತು ಅವರಿಗೆ. ಎಲ್ಲನೂ ಸರಿಯೇ, ಅವ್ರು ಯಾವ್ದು ಹೇಳಿದ್ರೆ ಇವಾಗ ಬಸವಣ್ಣವ್ರು ಇದ್ದಾರೆ ಅಂದರೆ ಇಲ್ಲ ಅಂದ್ಬಿಡೋದು, ಹಾಗೆ ಒಂಥರ ವಿದ್ಯಾರಣ್ಯರು ಇದ್ದಾರೆ ಅಂದರೆ ಇಲ್ಲ ಅಂದ್ಬಿಡೋದು, ಹಾಗೆ ಆ ಥರ ಒಂದು ಇದು. ಏನು ಮಾಡೋದಕ್ಕಾಗಲ್ಲ ಅದೆಲ್ಲ ಅವ್ರವ್ರೇ ಇದು ಅಲ್ವಾ. ಯಾಕೆಂದರೆ ಮಗಳು ನಿನ್ನೆ ಹೇಳ್ತಾ ಇದ್ಲು, ಅವರು ಯೂನಿವರ್ಸಿಟಿಲಿ ಅವಳೆ ಅಲ್ಲಿ ಪಿ ಎಚ್ ಡಿ ಮಾಡಿದ್ದು, ಅಲ್ಲಿ ಕರೆದಿದ್ರಂತೆ ಅವ್ರನ್ನ ಬಸವಣ್ಣನವ್ರ ವಿಚಾರ ಮಾತಾಡಿ ಅಂತ, ಬಿ ಜಿ ಎಲ್ ಸ್ವಾಮಿನ. ಬಸವಣ್ಣವ್ರು ಇಲ್ಲೇ ಇಲ್ಲ ಅಂದ್ಬಿಟ್ರೆ ಅದಕ್ಕೆ ಅಯ್ಯೋ ಇದೇನು ಇಂಥವ್ರನ್ನ ಕರೆದಿದ್ದೀರಾ ನೀವು ಅಂತ. ವಿದ್ಯಾರಣ್ಯರನ್ನು ಅಷ್ಟೇ, ಅವರು ಗುರುಗಳು ಅಂತ ಅವರು ಇದು ಸ್ಟ್ಯಾಚು ಇಟ್ಕೊಂಡು ತಲೆ ಹತ್ತಿರ ಇಟ್ಕೊಂಡಿರೋರು ಡಿ ವಿ ಜಿ ಅವರು ಗುರುಗಳು ಅಂತ. ವಿದ್ಯಾರಣ್ಯರನ್ನವ್ರು ಇಲ್ಲವೇ ಇಲ್ಲ ಅಂದ್ಬಿಡೋರು. ಅದೇನೋಪ್ಪ ಸಂಶೋಧನೆ ಮಾಡ್ತಾ ಇದ್ರು ಅಲ್ಲ, ತಂದೆ ವಿರುದ್ಧ ಅಂತಲ್ಲ, ಅದೇನೋ ಕೆಲವು ವಿಚಾರದಲ್ಲಿ ಅವ್ರಿಗೆ ಅವ್ರು ಇಲ್ವೇನೋ ಅಂತ ಅವ್ರ ಶಾಸನ ಅದು ಇದೆ ಎಲ್ಲ ಓದ್ಕೊಂಡಿದ್ರು ತುಂಬ. ಅದೇನೋ ಅದ್ರ ವಿಚಾರದಲ್ಲಿ ಅವ್ರಿಗೆ ಅಷ್ಟು ಇದಿಲ್ಲ ಅನ್ಸುತ್ತೆ, ಅಕ್ಕಬುಕ್ರು ಇಲ್ಲ, ವಿಜಯನಗರನೂ ಇಲ್ಲ ಅನ್ನೋರಂತೆ. ಅದೇನೋ ಅವರು ಮನಸ್ಸು ಹೆಂಗಿತ್ತೋ ಆ ಟೈಮಲ್ಲಿ ಗೊತ್ತಿಲ್ಲ. ಅಲ್ಲ ಕೆಲವು ವಿಚಾರದಲ್ಲಿ ತಮಿಳಿನಲ್ಲೂ ಹಾಗೆ, ಆ ತಮಿಳ್ನವ್ರಿಗೂ ಅದೇ ಯಾವುದೂ ಇಲ್ಲ ಅಂದ್ಬಿಡೋರಂತಲ್ಲೇ, ಅಲ್ಲೂ ಅಷ್ಟೇ, ಅಲ್ಲಿ ಜೋರಾಗಿ ಅದೇ ಅಂತ ಇದ್ರು. ತಮಿಳು ದೇಶದಲ್ಲಿ ಹೋಗಿ ಅವ್ರನ್ನೇ ಅವ್ರ ವಿರುದ್ಧವಾಗಿ ಮಾತಾಡೋ ಧೈರ್ಯ ಎಷ್ಟು ಜನಕ್ಕಿರುತ್ತೆ ಅಲ್ವಾ. ಅಲ್ಲಿ ಹಂಗಿದ್ರು ಅವರು ಹುಲಿ ಇದ್ದಂಗೆ ಇದ್ದರು, ಇಲ್ಲದೇ ಅವರು ಅಷ್ಟು ದಿನ ಇರೋಕ್ಕಾಗ್ತಾ ಇತ್ತ ಆ ಭಾಷೆ ಕಲ್ತ್ಕೊಂಡು ಆ ಭಾಷೆಯಲ್ಲಿ ಬರೆದು. ಈ ಕಾಲದ ಥರ ಅವಾಗೆಲ್ಲ ಅದೆಲ್ಲ ಏನೂ ಇರಲಿಲ್ಲ. ಈ ಕಾಲದಲ್ಲಿ ನಾವೇನೋ ಒಂದು ಮಾಡ್ತೀವಿ. ಆ ಕಾಲದಲ್ಲಿ ಅದೆಲ್ಲ ಏನೋ, ಮನೆಗೆ ಬಂದರೆ ನಮಗೂ ಅದೇ ಒಂದು ದೊಡ್ಡದು, ಅವ್ರಿಗೂ ಮನೆಗೆ ಬಂದು ಮಾತಾಡಿಸ್ಕೊಂಡು ಹೋದ್ರೆ ಅವ್ರಿಗೂ ಅದೇ ಸಂತೋಷ ಅಷ್ಟೆ. ಅಂದರೆ ಬಂದ ತಕ್ಷಣ ಹೇಳೋರಂತೆ, ವೆಂಕಂಗ ಇವ್ರನ್ನ ಮಣಿ ಅಂತ ಮನೇಲಿ ಕರೀತಾ ಇದ್ದಿದ್ದು, ಮಣಿ ಮನೆಗೆ ಹೋಗ್ಬಿಟ್ ಬಾ ಅಂತ ಹೇಳೋರಂತೆ. ಬಂದು ಒಂದೆರಡು ದಿನದಲ್ಲಿ ಬರೋರು ಇಬ್ಬರೂ, ಅದು 2 ವರ್ಷ 3 ವರ್ಷ ಕೂತಿರೋರು, ಮಾತಾಡ್ತಾ ಇರೋರು ಅದೇ. ಅದೆಲ್ಲ ಇದ್ರಲ್ಲಿ ಬರೆದ್ಬಿಟ್ಟಿದ್ದಾರಲ್ಲ ಅಮೇರಿಕಾದಲ್ಲಿ. ನಾನು ಇಲ್ಲ ಇಲ್ಲ, ಪುಸ್ತಕದ ವಿಚಾರ ಎಲ್ಲ ಮಾತಾಡ್ತಾನೆ ಇರಲಿಲ್ಲ ಅವರು, ಯಾವತ್ತೂ ಮಾತಾಡ್ತಾ ಇಲ್ಲ. ಬುಕ್ ನಾನು ಎದ್ದು ಬರೆದಿದ್ದೀನಿ, ಅದು ಮಾಡಿದೆ, ಇದು ಮಾಡಿದೆ, ಏನೂ ಇಲ್ಲ, ಆ ಥರ ಮಾತಾಡ್ತಾನೆ ಇರಲಿಲ್ಲ. ಕೆಲವರೆಲ್ಲ ಹಾಗೇನಪ್ಪ, ಅವ್ರು ಮಾಡಿರೋ ಕೆಲಸ ಮಾಡಿಬಿಟ್ಟು ಮುಗಿಸ್ಬಿಡ್ತಾರಷ್ಟೇ, ಅದನ್ನು ಅವರು ಇದು ಮಾಡ್ಕೊಳಕ್ಕೆ ಹೋಗಲ್ಲ, ಪ್ರಚಾರ ಅವರೇ ಮಾಡ್ಕೊಳ್ಳಲ್ಲ. ಅದು ಪ್ರಚಾರ ಆಗೋದಾಗತ್ತೆ ಅಷ್ಟೇ, ಆಗತ್ತೆ ಅದೇ. ಹಾಂ, ಅದೇ ನಮ್ಮ ಮನೇಲಿ ಹೇಳೋರು ಇವರು, ನಾವು ಈ ಕಗ್ಗಕ್ಕೊಂದು ಕೈಪಿಡಿ ಪುಸ್ತಕನ ಅವಾರ್ಡ್ ಕಳಿಸ್ತೀನಿ ಅಂತ. ಅದಕ್ಕೆ ಇವರು ಕುಂಡಪ್ಪನವ್ರಿಗೆ ಬರಲಿಲ್ಲ,
ಜ್ಞಾನಪೀಠದ ಪ್ರಶಸ್ತಿ. ಜನ ಓದ್ತಾ ಇದ್ದಾರೋ ಇಲ್ವೋ, ಪ್ರಶಸ್ತಿ ಮುಖ್ಯ ಅಲ್ಲ, ಜನ ಓದಬೇಕು. ನಾನು ಕನ್ನಡದವ್ರಿಗೆ, ಅವರು ನಮ್ಮ ಮನೆಯವರು ಇಂಗ್ಲೀಷೇ ಓದ್ತಾ ಇದ್ದಿದ್ದು, ಅವ್ರು ಕನ್ನಡ ಮಾತಾಡ್ತಾನೂ ಇರಲಿಲ್ಲ, ಮತ್ತು ರಾಮಸ್ವಾಮಿ ಹೇಳಿಲ್ವ ನಿಮಗೆ, ಅವ್ರು ಕನ್ನಡ ಅಂದರೆ ಆಗ್ತಾ ಇರಲಿಲ್ಲ, ಇಂಗ್ಲೀಷೇ ಅವರಿಗೆ ಓದ್ತಾ ಇದ್ದಿದ್ದು, ಇಂಗ್ಲೀಷೇ ಮಾತಾಡ್ತಾ ಇದ್ದಿದ್ದೆಲ್ಲ. ನಾನು ಆಮೇಲೆ ಅಂದೆ, ನೋಡಿ ಇಷ್ಟು ಕಷ್ಟಪಟ್ಟು ಇಂಗ್ಲೀಷಲ್ಲಿ ನಿಮ್ಗೆ ಥಾಟ್ಸ್ ಬರುತ್ತೆ, ಅದನ್ನ ಚೇಂಜ್ ಮಾಡಿಕೊಂಡು ಕನ್ನಡದಲ್ಲಿ ಬರೆಯೋ ಬದಲು ಇಂಗ್ಲೀಷಲ್ಲೇ ಬರೀಬಾರ್ದು. ಇಲ್ಲ ಇಲ್ಲ, ನಮ್ಮ ಜನಕ್ಕೆ ಬರೀಬೇಕು, ನಮ್ಮ ಜನಕ್ಕೆ ಅರ್ಥ ಆಗಬೇಕು ಅಂತ. ಹಾಗೆ ಅವಾರ್ಡ್ಗೆ ಕೆಲವರೆಲ್ಲ ಅವಾರ್ಡ್ಗಾಗಲಿ ಇದಕ್ಕಾಗಲಿ ಎಲ್ಲ ಅವ್ರಿಗೆ ತಿಳಿದಿದ್ದು ತಿಳಿಸ್ಬೇಕು ಅಷ್ಟೇ. ಅವರು ಹಾಗೆ ಪಾಪ, ಆ ಥರ ನಾನು ಅದು ಬರೆದಿದ್ದೀನಿ, ಅದು ಅವಾರ್ಡ್ ಬಂತು, ಯಾವತ್ತೂ ನಮ್ಮ ಕೈಲಿ ಅದೆಲ್ಲ ಮಾತಾಡಿರಲಿಲ್ಲ ಪಾಪ. ಸಾಮಾನ್ಯರಲ್ಲಿ ಸಾಮಾನ್ಯರಂಗೆ ನಮ್ಮ ಜೊತೇಲಿ ಇರೋರು ಪಾಪ ಅಷ್ಟೇ. ನಾನು ಅಷ್ಟು ದೊಡ್ಡ ಓದ್ಕೊಂಬಂದಿದ್ದೀನಿ, ಯಾವತ್ತೂ ಮಾತಾಡಿಲ್ಲ. ನಾನು ಅಮೇರಿಕಾದಲ್ಲಿದ್ದೆ, ಅಲ್ಲಿದ್ದೆ, ಇಲ್ಲಿದ್ದೆ. ಅವ್ರು ಥೀಸಿಸ್ ಬರೆದಿದ್ದು ಎಲ್ಲನೂ ಅದರಲ್ಲೇ ಹೇಳ್ತಾರೆ ಹೊರತು ನಮ್ಮ ಎದುರಿಗೆ ಪಾಪ ಆತ ಯಾವತ್ತೂ ಇಲ್ಲ ಪಾಪ, ಯಾವುದೂ ಇಲ್ಲ. ಇವ್ರು ಅನ್ನೋರು ಫಸ್ಟ್ ಕ್ಲಾಸಾಗಿ ಪೇಂಟಿಂಗ್ ಮಾಡ್ತೀರಾ ಸ್ವಾಮೀಂದ್ರೆ, ಅಯ್ಯೋ ಬಿಡಿ ಏನು ಬಿಡೋರಷ್ಟೇ, ಹೆಚ್ಚು ಅದರ ವಿಚಾರ ಕಂಟಿನ್ಯೂಟಿ ಇಲ್ಲ. ನಾನು ಅದು ಬರ್ದೆ ಇದು ಬರ್ದೆ ಇಲ್ಲ, ನಮ್ಮ ಮನೆಗೆ ಬಂದಾಗ ತರ್ತಾ ಇರಲಿಲ್ಲ. ನಮ್ಮ ಮನೆಗೆ ಬಂದಾಗ ಹೌದು, ಇವತ್ತಿಗೂ ಅಷ್ಟೇನಪ್ಪ. ನಮ್ಮ ಮಗನೂ ಅದನ್ನೇ ಕಂಟಿನ್ಯೂ ಪಾಪ, ಅವನು ಆ ಥರ ಇಲ್ಲ. ಇವರಂತೂ ಬಿಟ್ಟೇ ಬಿಡಿ, ಅವರು ನಾರ್ಮಲ್ ಪಾಪ. ಹೀಗೆ ನಮ್ಮ ಕೈಲಿ ಮಾತಾಡ್ಕೊಂಡಿರೋರು ಮಕ್ಕಳ ಕೈಲೇ ಇಲ್ಲ, ಅವರು ಬರೋರು. ಯಾವಾಗಲೂ ಒಬ್ಬರೇ ಸ್ವಾಮಿ ಬಂದಿದ್ದೇ ಇಲ್ಲ ನಮ್ಮ ಮನೆಗೆ, ಇಬ್ಬರು ಬರೋರು. ಇಬ್ಬರು ಬಂದು ಒಂದು 2 ಅವರ್ಸ್ 3 ಅವರ್ಸ್ ಕೂತಿರೋರು, ಏನೋ ಮಾತಾಡ್ತಾ ಕೂತಿರೋರು. ಸರಿ, ಇವ್ರನ್ನ ರೇಗಿಸೋರು ನಮ್ಮ ಮನೇಲಿ, ಹ್ಞೂ ನೀವೆಲ್ಲಿ ಆಕಾಶನ ತಬ್ಕೊಳಕ್ಕೆ ಹೋದಿರ, ನೀವೆಲ್ಲಿ ಬರ್ತೀರಾ ಮದ್ರಾಸ್ಗೆ ಅಂತ. ಇವ್ರನ್ನ ಯಾವಾಗಲೂ ಕರೆಯೋರು, ಬಂದು 4 ದಿನ ಇರಿ ಅಂತ. ಇವರು ಡಿವಿಜನ್ ಬಿಟ್ಟು ಆ ಕೆಲಸ ಎಲ್ಲ ಬಿಟ್ಟು ಹೋಗೋಕ್ಕೆ ಇವ್ರಿಗೆ ಇಷ್ಟ ಇರ್ತಾ ಇರಲಿಲ್ಲ ಎಲ್ಲೂ. ಆಮೇಲೆ ಇವ್ರು ಹೋದ್ಮೇಲೆ ಅವರು ಮದ್ರಾಸ್ಗೆ ಹೋಗಿದ್ದು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಥ್ಯಾಂಕ್ಸ್.